ಲಿಂಗಾಯತ ಧರ್ಮಕ್ಕೆ ಸಂವಿಧಾನಿಕ ಮಾನ್ಯತೆ ದೊರೆಯಬೇಕು ಹಾಗೂ ರಾಷ್ಟ್ರೀಯ ಮಟ್ಟದ ಮೇಲೆ ಅಲ್ಪಸಂಖ್ಯಾಕ ಮಟ್ಟ ದೊರೆಯಬೇಕು. ಈ ಮಹತ್ವದ ಬೇಡಿಕೆಗಾಗಿ ಇಡೀ ರಾಜ್ಯದಲ್ಲಿ ಸಭೆಯ ಸಮಿತಿಯನ್ನು ಮುಖ್ಯ ಮಾರ್ಗದರ್ಶಕರಾದಂತಹ ರಾಷ್ಟ್ರಸಂತ ಡಾಕ್ಟರ್ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಅಹಮ್ಮದ್ಪುರ್ ಇವರ ಉಪಸ್ಥಿತಿಯಲ್ಲಿ ಬೆಳಗಿನ 11 ಗಂಟೆಗೆ ಆಗಸ್ಟ್ 11 ಬೆಳಗಿನ 11 ಗಂಟೆಗೆ ವಕ್ರೇಶ್ವರ ಮಂದಿರ ಜ್ಯೋತಿರ್ಲಿಂಗ ವೈಜನಾಥ ಮಂದಿರ ಸಮೀಪದಲ್ಲಿಯ ತಾಲೂಕಾ ಪರಳಿ ಜಿಲ್ಲಾ ಬೀಡ್ ಇಲ್ಲಿ ನಡೆಯುವ ಮಾಹಿತಿ ಅಖಿಲ ಭಾರತೀಯ ಲಿಂಗಾಯತ ಸಮನ್ವಯ ಸಮಿತಿಯ ರಾಜ್ಯ ಮಹಾಸಚಿವರಾದಂತಹ ವಿಜಯಕುಮಾರ್ ಹತ್ತುರೆ ಅವರು ತಿಳಿಸಿದ್ದಾರೆ. मोठ्या संख्येने उपस्थित राहण्यासाठी आचार आता पुढील दिशा ठरवण्याकरिता ज्या परळीमध्ये या बैठकीचे आयोजन केले आहे या बैठकीचे प्रमुख मार्गदर्शक या चळवळीचे आधारस्तंभ राष्ट्रसंत श्री शिवाचार्य महाराजांच्या उपस्थितीत हा राज्यव्यापी बैठक होणार आहे. या बैठकीत पुढील आंदोलनाची दिशा ठरवण्यात येणार आहे. ಈ ಸಭೆಗೆ ಅಖಿಲ ಭಾರತೀಯ ಲಿಂಗಾಯತ ಸಮನ್ವಯ ಸಮಿತಿಯ ರಾಷ್ಟ್ರೀಯ ಸಮನ್ವಯ ಅವಿನಾಶ್ ಭೋಸಿಕರ್, ಮಹಾರಾಷ್ಟ್ರ ರಾಜ್ಯ ಸಮನ್ವಯ ಮಾಧವರಾವ್ ಪಾಟೀಲ್ ಟಾಕ್ಳಿಕರ್ ಲಾತೂರ್, ಪ್ರದೀಪ್ ಬುರಾಂಡೆ, ರಾಜೇಶ್ ವಿಭೂತೆ ಈ ರೀತಿ ಪ್ರಮುಖರ ಉಪಸ್ಥಿತಿ ಇರುವುದಾಗಿದ್ದು ಈ ಸಭೆಗೆ ಸೋಲಾಪುರ್ ಜಿಲ್ಲೆಯಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಉಪಸ್ಥಿತ ಇರಬೇಕೆಂಬ ಕರೆಯನ್ನು ನೀಡಲಾಗಿದೆ. ಈ ಸುದ್ದಿಗೋಷ್ಠಿಗೆ ಅಮಿತ್ ರೋಡ್ಗೆ, ದೊಂಡಪ್ಪ ತೋರಣಗಿ ಮುಂತಾದ ಸದಸ್ಯರು ಉಪಸ್ಥಿತರಾಗಿದ್ದರು.